ಬಾದಾಮಿ ತಿಂದ್ರೆ ನಿಜಕ್ಕೂ ನೆನಪಿನ ಶಕ್ತಿ ಹೆಚ್ಚಾಗುತ್ತಾ? ಅಧ್ಯಯನ ಏನೇಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜಿಂಕ್ ಎನ್ನುವ ಮಿನರಲ್ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಈ ಮಿನರಲ್ ಬಾದಾಮಿಯಲ್ಲಿ ಹೆಚ್ಚಿದೆ, ಹಾಗಾಗಿ ಬಾದಾಮಿಯನ್ನ ಸೇವಿಸುವುದು ಉತ್ತಮ. ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ನೆನೆಸಿದ ಬಾದಾಮಿ ತಿನ್ನುತ್ತಿದ್ದ ನೆನಪು. ಹಾಗೆ ನೆನೆಸಿದ ಬಾದಾಮಿ ಸಿಪ್ಪೆ ಸುಳಿದು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನ ಸಹ ಕೇಳಿರುತ್ತೇವೆ. ಅಲ್ಲದೆ ಮೆದುಳಿನ ಕೆಲಸವನ್ನ ಸರಾಗಗೊಳಿಸಲು ಬಾದಾಮಿ ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಬಾದಾಮಿ ನಮ್ಮ ಮೆದುಳಿನ ಶಕ್ತಿಯನ್ನ ನಿಯಂತ್ರಣದಲ್ಲಿ ಇಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದ್ದು ಆರೋಗ್ಯ ದೃಷ್ಟಿಯಲ್ಲಿ ಸಹ ಇದು ಒಳ್ಳೆಯದು. ಜನರಲ್ ಆಫ್ ನ್ಯೂಟ್ರಿಷನ್ ಅಂಡ್ ಏಜಿಂಗ್ ನಲ್ಲಿ ಪ್ರಕಟವಾದ ಒಂದು ಅಧ್ಯಯನ ಒಂದರಲ್ಲಿ ಬಾದಾಮಿ ಮತ್ತು ಮೆದುಳಿನ ಕ್ರಿಯೆಯ ನಡುವಿನ ಸಂಬಂಧ ಕುರಿತು ಸಂಶೋಧನೆ ನಡೆಸಿದ್ದಾರೆ. ಇದರಲ್ಲಿ ವಿಟಮಿನ್ ಇ, ಪೋಲೇಟ್ ಮತ್ತು ಫೈಬರ್ ಇದ್ದು ಅವುಗಳು ಮೆದುಳಿನಲ್ಲಿ ಉಂಟಾಗುವ ಉರಿಯೂತವನ್ನು ಶಮನಗೊಳಿಸುವ ಆಂಟಿ ಆಕ್ಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಹೆಲ್ತ್ ಪ್ರಾಕ್ಟೀಷನರ್ ಮತ್ತು ಸರ್ಟಿಫೈಡ್ ಮ್ಯಾಕ್ರೋಬಯೋಟಿಕ್ ಹೆಲ್ತ್ ಕೋಚ್ ಶಿಲ್ಪಾ ಆರೋರ ಪ್ರಕಾರ ಬಾದಾಮಿ ACH ಅಸೈಟೈಲ್ ಲೋಲ್ಕಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಮೆದುಳಿನಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿ ಮತ್ತು ಆಲ್ಜೈಮೀರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ರೋಗನಿರೋಧಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ರಾತ್ರಿ ಇಡೀ ಸುಮಾರು 8-10 ಬಾದಾಮಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ದಿನದಲ್ಲಿ ಸೇವಿಸುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಬಾದಾಮಿಯು ACH ಅಸಿಟೈಲ್ ಲೋಲ್ಕಿನ್ ಹೊರತುಪಡಿಸಿ ಬೇರೆ ವಿವಿಧ ಪೋಷಕಾಂಶಗಳನ್ನ ಹೊಂದಿದೆ. ಹಾಗಾಗಿ ಬಾದಾಮಿ ಮೆಮೊರಿ ಸೇರಿದಂತೆ ಮೆದುಳಿನ ಆರೋಗ್ಯವನ್ನ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ B6 ಇದ್ದು ಇದನ್ನ ಪಿರಾಡಾಕ್ಸಿನ್ ಎಂದು ಸಹ ಕರೆಯುತ್ತಾರೆ. ಇದು ಪ್ರೋಟೀನ್ಗಳ ಜೀರ್ಣಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಮೆದುಳಿನಲ್ಲಿರುವ ಕೋಶದ ಆರೋಗ್ಯವನ್ನು ವೃದ್ಧಿಸುತ್ತದಲ್ಲದೆ ಕೋಶಗಳಿಗೆ ಸಂವಹನ ನಡೆಯಲು ಬೇಕಾಗುವ ರಾಸಾಯನಿಕವನ್ನ ಉತ್ಪತ್ತಿ ಮಾಡುತ್ತದೆ. ಬಾದಾಮಿ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕುಗಳನ್ನ ತಡೆಯುತ್ತದೆ. ಬಾದಾಮಿ ಮೆದುಳಿನ ಕೋಶಗಳನ್ನ ಹಾಳಾಗುವುದನ್ನ ತಡೆಯುವ ಶಕ್ತಿಯನ್ನ ಹೊಂದಿದೆ. ವಿಟಮಿನ್ ಮೆದುಳಿನಲ್ಲಿರುವಂತಹ ಜೀವಕೋಶಗಳಿಗೆ ವಯಸ್ಸಾಗುವುದನ್ನ ನಿಧಾನಗೊಳಿಸುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ ಇ ಸತ್ವ ಹೆಚ್ಚಿದೆ. ಇದು ಜೀವಕೋಶಗಳಿಗೆ ಹಾನಿಯಾದರೆ ಅದು ನೆನಪಿನ ಶಕ್ತಿ ಮೇಲೆ ಪರಿಣಾಮ ಬೀರುತ್ತದೆ. ವಿಟಮಿನ್ ಇ ಇವುಗಳಿಗೆ ಪರಿಹಾರವಾದದ್ದು. ಜೀವಕೋಶಗಳ ಮೇಲೆ ವಿಟಮಿನ್ ಇ ಒಳ್ಳೆಯ ಪರಿಣಾಮ ಬೀರುವುದರಿಂದ ಹೆಚ್ಚಿನ ಪ್ರಯೋಜನ ನೀಡುತ್ತದೆ ಬಾದಾಮಿ. ಇನ್ನು ಬಾದಾಮಿಯಲ್ಲಿ ಹೆಚ್ಚಿನ ಕ್ಯಾಲೋರಿ ಇದ್ದು ತೂಕ ಇಳಿಸಿಕೊಳ್ಳುವ ಯೋಜನೆಯಲ್ಲಿ ಇದ್ದರೆ ಬಾದಾಮಿಯನ್ನ ನಿಯಮಿತವಾಗಿ ಸೇವಿಸಿ. ಇಲ್ಲದಿದ್ದಲ್ಲಿ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಅಂದರೆ 8-10 ಬಾದಾಮಿಯ ಜಾಗದಲ್ಲಿ ಕೇವಲ 4-5 ಸೇವಿಸುವುದು ಉತ್ತಮ. ಆದರೆ ಇದನ್ನ ನಾವು ಮಾಡುವುದು ಡಯೆಟ್ ಆಹಾರದಲ್ಲಿ ಕೂಡ ಸೇವಿಸಬಹುದು. ಇದನ್ನ ನಿಯಮಿತವಾಗಿ ಸೇವಿಸುವುದು ಕೂಡ ಡಯೆಟ್ಗೆ ಸಹಾಯ ಮಾಡುತ್ತದೆ. ಬಾದಾಮಿಯಲ್ಲಿ ದೇಹದ ತೂಕದ ವಿಚಾರದಲ್ಲಿ 2 ರೀತಿಯ ಕಾರ್ಯಗಳಿವೆ. ಹಾಗಿದ್ರೆ ಬಾದಾಮಿ ಸೇರಿಸಿ ಯಾವ ಡಯಟ್ ಫುಡ್ ಮಾಡಬಹುದು ಅನ್ನೋದಾದ್ರೆ ಬಾಳೆಹಣ್ಣು ಮತ್ತು ಬಾದಾಮಿ ಗಂಜಿ, ಬಾದಾಮಿ ಹಲ್ವಾ ಹಾಗೂ ಬಾದಾಮಿ ಮತ್ತು ಅಣಬೆ ಸೂಪ್, ಇವುಗಳನ್ನ ನಾವು ಡಯಟ್ ಫುಡ್ ಆಗಿ ಸೇವಿಸಿದ್ರೆ ಉತ್ತಮ ರಿಸಲ್ಟ್ ಅನ್ನ ಪಡೆಯಬಹುದು. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.